ಟಿಕೆಟ್ ನಮಗೇ ಕೊಡಬೇಕಿತ್ತು ಕಾಂಗ್ರೆಸ್ಸಿಂದ, ಕೊಡಲಿಲ್ಲ. ಕೊಡಲಿಲ್ಲ ಅಂದ್ರೆ ನೀವು ನೋವು ಆಗಿದೆ ಸರ್, ಆದರೂ ಆ ನೋವನ್ನ ಮರೆಸುವಂಥ ಬೆಂಬಲ ಮುಖಂಡರುಗಳು, ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ನನಗೆ ಧೈರ್ಯ ತುಂಬಿದ್ದಾರೆ. ದ್ರೋಹ ನಮಗೆ ಮಾಡಿದ್ವಿ, ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕಿರ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಮಾಡಿದೆ. ನಾನು ಸ್ವಾಭಿಮಾನದಿಂದ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಇವರ ಒಂದು ಬೆಂಬಲದಿಂದ, ಇವರ ಆಶೀರ್ವಾದದಿಂದ ಮುಂದೆ ನಮ್ಮ ಕ್ಷೇತ್ರದಲ್ಲಿ ಗೆದ್ದು ನಮ್ಮದೇ ಆದಂಥ ಅಭಿವೃದ್ಧಿ ಕನಸುಗಳಿದ್ದಾವೆ ಈ ಕ್ಷೇತ್ರಕ್ಕೆ. ಆಮೇಲೆ 5 ವರ್ಷಗಳ ಸೇವೆ ಮಾಡಿದೆ, 13ರಿಂದ 18ವರೆಗೂ ಎಲ್ಲ ಸಮುದಾಯದಲ್ಲಿ ಚೆನ್ನಾಗಿದ್ದೀನಿ. ಯಾವುದೇ ಅಟ್ರಾಸಿಟಿ ಕೇಸ್ ಆಗ್ತಿಲ್ಲ. ನಾವೆಲ್ಲ ಜೊತೆಗೆ ಇದು ಹೇಳಿ ಕೇಳಿ, ಇದು ಎಸ್ ಟಿ ಬಿ ಸಿ ಕ್ಷೇತ್ರ, ಮುಂದುವರೆದ ಜನಾಂಗ ಜೊತೆಗೆ ನಾವು ಎಷ್ಟು ಜನಾಂಗರು ಬಹುಸಂಖ್ಯಾತರಿದ್ದೀವಿ ಇಲ್ಲಿ. ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ನನಗೆ ಬೆಂಬಲ ಕೊಡ್ತಕ್ಕಂಥ ಬಂಧುಗಳಿದ್ದಾರೆ, ಮತದಾರಿದ್ದಾರೆ. ಎಲ್ಲ ವರ್ಗದ ಮತದಾರರ ಶಕ್ತಿ ನನ್ನ ಶಕ್ತಿ, ಅವರ ಆಶೀರ್ವಾದ ನನ್ನ ಶಕ್ತಿ. ನಿಮ್ಮ ಆಶೀರ್ವಾದ ಮಾಡಿ ಇದೆಲ್ಲ ಮುಂದೆ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ. ಆಲ್ರೆಡಿ ನಾಮಪತ್ರ ಸಲ್ಲಿಸಿದ್ದೀರಿ, ಎಲ್ಲ ಹಳ್ಳಿ ಪಕ್ಷೇತರ ಸ್ಪರ್ಧಿಸಿದ್ದೀರಾ, ಸೊ ಏನಂತ ಹೇಳಕ್ ಬಯಸ್ತೀರಾ ಸರ್? ನನಗಾಗಲೇ ಚಿಹ್ನೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಇವತ್ತು ಕೊನೆ ಪ್ರೊಸೆಸ್ ಇತ್ತು ಚುನಾವಣೆದು, ನನಗೆ ಚಿಹ್ನೆ ಇರಲಿಲ್ಲ, ಇವತ್ತು ಚಿಹ್ನೆಯನ್ನು ಕೊಟ್ಟಿದ್ದಾರೆ. ನನ್ನ ಚಿಹ್ನೆ 4 ಮರಗಳು, ತೆಂಗಿನ ಮರ ಇರ್ತಕ್ಕಂಥ ತೆಂಗಿನ ತೋಟ ನನ್ನ ಚಿಹ್ನೆ, ಅದರ ಕ್ರಮ ಸಂಖ್ಯೆ 11. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಕಷ್ಟು ನಾನು ಹಿಂದೆ ಕೆಲಸ ಮಾಡಿದ್ದೀನಿ, ಮತ್ತು ನಮ್ಮೆಲ್ಲ ಅಭಿಮಾನಿಗಳು, ಹಿತೈಷಿಗಳು, ಸ್ನೇಹಿತರು, ಬೆಂಬಲ ಇದೆ. ನನಗೆ ಟಿಕೆಟ್ ನನಗೇ ಕೊಡಬೇಕಿತ್ತು ಕಾಂಗ್ರೆಸ್ಸಿಂದ, ಕೊಡಲಿಲ್ಲ. ಕೊಡಲಿಲ್ಲ ಅಂದ್ರೆ ನನಗೆ ನೋವು ಆಗಿದೆ ಸರ್, ಆದರೂ ಆ ನೋವನ್ನ ಮರೆಸುವಂಥ ಬೆಂಬಲ ನಮ್ಮ ಕ್ಷೇತ್ರದ ಮತದಾರರು, ಜೊತೆಗೆ ಹಿರಿಯರು, ಮುಖಂಡರುಗಳು, ಸ್ನೇಹಿತರು, ಹಿತೈಷಿಗಳು, ಬಂಧುಗಳು ನನಗೆ ಧೈರ್ಯ ತುಂಬಿದ್ದಾರೆ. ಆ ಕಾರಣಕ್ಕೆ ನಾನಿವತ್ತು ಸ್ವಾಭಿಮಾನದಿಂದ, ಇವತ್ತು ಎರಡು ವಿಧಾನಸಭಾ ಕ್ಷೇತ್ರದ ಸ್ವಾಭಿಮಾನದ ಸಂಕೇತವಾಗಿ ಇವತ್ತು ನಾನು ಎರಡೂ ರಾಷ್ಟ್ರೀಯ ಪಕ್ಷಗಳ ವಿರುದ್ಧ ನಾನಿವತ್ತು ಹೋರಾಟ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಆ ಹೋರಾಟದಲ್ಲಿ ನಾನು ಅತ್ಯಂತ ಯಶಸ್ವಿ ಆಗ್ತೇನೆ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಸರ್, ಆಲ್ರೆಡಿ ತಾವು ಕಾಂಗ್ರೆಸ್ ಪಕ್ಷಕ್ಕೋಸ್ಕರ MLA ಕೂಡ ಆಗಿದ್ದೀರಿ, ಪಕ್ಷಕ್ಕೋಸ್ಕರ ದುಡಿದಿರಿ, ಆದರೆ ಪಕ್ಷ ಎಲ್ಲ ದ್ರೋಹ ಮಾಡ್ತದೆ ಸರ್? ಹೌದು, ನಾನು ದ್ರೋಹ ನಮಗೆ ಮಾಡಿದ್ದು, ಹಿಂದ್ಗಡೆಯಿಂದ ಬೆನ್ನಿಗೆ ಚೂರಿ ಹಾಕಿರ್ತಕ್ಕಂಥ ಕೆಲಸ ನಮ್ಮ ಪಕ್ಷ ಮಾಡಿದೆ. ಆ ಕಾರಣಕ್ಕೆ ನಾನು ಇವತ್ತು ನಾನು ಸ್ವಾಭಿಮಾನದಿಂದ ಇವತ್ತು ಪಕ್ಷೇತರ ಅಭ್ಯರ್ಥಿಯಾಗಿ ಎಲ್ಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ಎಲ್ಲ ಹಿತೈಷಿಗಳು, ಸ್ನೇಹಿತರೆಲ್ಲ ಇದ್ದಾರೆ, ಇವರ ಒಂದು ಬೆಂಬಲದಿಂದ, ಇವರ ಆಶೀರ್ವಾದದಿಂದ ಮುಂದೆ ನನ್ನ ಕ್ಷೇತ್ರದಲ್ಲಿ ಗೆದ್ದು ಅಭಿವೃದ್ಧಿ ನಮ್ಮದೇ ಆದಂಥ ಅಭಿವೃದ್ಧಿ ಕನಸುಗಳಿದ್ದಾವೆ ಈ ಕ್ಷೇತ್ರಕ್ಕೆ. ಮುಖ್ಯವಾಗಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ನೀರಾವರಿ ಅತ್ಯಂತ ತ್ವರಿತವಾಗಿ ಮತ್ತು ತಾಂತ್ರಿಕತೆಯಿಂದ ನಮ್ಮ ಎಲ್ಲ ಹಳ್ಳಿಗಳಿಗೂ ಬರುವಂಥ ಸಂದರ್ಭದಲ್ಲಿ ಅದನ್ನು ಅದಕ್ಕೆ ಒತ್ತು ಕೊಟ್ಟು ನಮ್ಮ ಕ್ಷೇತ್ರವನ್ನು, ನೀರಾವರಿ ಕ್ಷೇತ್ರವನ್ನು ಮಾಡಲಿಕ್ಕೆ ನಾನು ಸಂಕಲ್ಪ ಮಾಡಿದ್ದೀನಿ. ಜೊತೆಗೆ 57 ಕೆರೆಗೆ ಈಗಾಗಲೇ ನಾವು ನಮ್ಮ ಸರ್ಕಾರ ಇದ್ದಾಗ, ನಾನು MLA ಇದ್ದಾಗ, ಸರ್ಕಾರ ಇದ್ದಾಗ ಅದು ಮಂಜೂರಾಗಿರ್ತಕ್ಕಂಥ ಒಂದು ಯೋಜನೆಯನ್ನು ಈಗಾಗಲೇ ಒಂದು 80% ಆಗಿದೆ. ಇನ್ನೂ ಉಳಿದ ಕೆರೆಗೆ ನೀರು ಬರ್ತಾ ಇಲ್ಲ, ಅದನ್ನು ಅಧಿಕಾರಿಗಳ ಒಂದು ಗಮನಕ್ಕೆ ತಂದು ಪ್ರಾಮಾಣಿಕವಾಗಿ ಅದನ್ನ ಎಲ್ಲ ಕೆರೆಗಳು ತುಂಬಿಸುವಂಥ ಯೋಜನೆ ಇದೆ. ಅದನ್ನು ಸಹ ನಾನು ಬದ್ಧತೆಯಿಂದ ಮಾಡ್ತಕ್ಕಂಥ ಸಂಕಲ್ಪ ನನ್ನಲ್ಲಿದೆ. ಜೊತೆಗೆ ತುಂಗಾಭದ್ರಾ ನದಿಯಿಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅಡಿಯಲ್ಲಿ 157 ಗ್ರಾಮಗಳಿಗೆ ನೀರನ್ನು ಕೊಡ್ತಕ್ಕಂಥ ಒಂದು ಯೋಜನೆ ಇದೆ. ಅದ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದೆ. ಮುಂದಿನ ದಿನದಲ್ಲಿ ಎಲ್ಲರಿಗೂ ನಮ್ಮ ಕ್ಷೇತ್ರದ 157 ಹಳ್ಳಿಗಳಿಗೆ ಆ ಒಂದು ತುಂಗಾಭದ್ರಾ ನದಿಯಿಂದ ನೀರನ್ನು ತಂದು ಶುದ್ಧ ನೀರು ಕೊಡುವಂಥ ಕೆಲಸ ಒಂದು, ಅದನ್ನು ಸಹ ನನಗೊಂದು ಗೊತ್ತಿದೆ. ಅದನ್ನು ನಾವು ಕೈಗೆತ್ತಿಕೊಂಡು ಕೆಲಸವನ್ನು ಮಾಡಿ ಜನಕ್ಕೆ ಸೇವೆ ಮಾಡ್ತಕ್ಕಂಥದ್ದು ನಾನು ಮುಂದಿನ ದಿನದಲ್ಲಿ ಮಾಡ್ತೇನೆ. ಸರ್, ತುಂಬ ಜನ ಕಾರ್ಯಕರ್ತರಿಗೆ ಈಗಲೂ ಗೊಂದಲ ಇದೆ, ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವ್ರು ಬಿಟ್ಟೋಗಿರೋ ಮನಸ್ಸು ನೋವು ಇದೆ. ಸೊ ಅವ್ರಿಗೆ ಆ ಕಡೆಯೂ ಇಲ್ಲ, ಈ ಕಡೆ ಸ್ಥಿತಿಯಲ್ಲಿದ್ದಾರೆ. ಸೊ ಅಂಥ ಜನಗಳು ಇಲ್ಲ, ನಮ್ಮ ಜೊತೆಗೆ ಇದಾರೆಲ್ಲ, ನಮ್ಮ ಜೊತೆಗೆ ಇದ್ದಂಥ ನಮ್ಮೆಲ್ಲ ನಮ್ಮ ಸ್ನೇಹಿತ ಇಲ್ಲಿರ್ತಕ್ಕಂಥವ್ರೆಲ್ಲ ನಾವು ಕಾಂಗ್ರೆಸ್ನೇ ಇದ್ದೆ, ಅವರು ಕಾಂಗ್ರೆಸ್ಸೇ. ನಾವಿಲ್ಲ, ಒಂದು ಕಡೆ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ ಮನುಷ್ಯ ಒಂದು ನೆಲೆಸುವಂಥ ಶಕ್ತಿ ನಮ್ಮ ಮತದಾರ ಬಂಧುಗಳು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗಾಗಲೇ ನನಗೆ ಇದು ಪಕ್ಷೇತರ ಚುನಾವಣೆ ಹೊಸದಲ್ಲ, ಈಗಾಗಲೇ 2011 ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆಲುವರು ಹತ್ತಿರಕ್ಕೆ ಹೋಗಿದ್ದೆ. ಸ್ವಲ್ಪ ಸ್ವಲ್ಪ ಸೋತು ತಾವಲೇ ಇದ್ರೆ ನಮಗೆಲ್ಲ, ಹೌದಾ? ಒಬ್ಬನ ಅವಾಗ ಬೈ ಎಲೆಕ್ಷನ್ ಅದು ಹೇಳಿ ಕೇಳಿ ಎಲ್ಲ ಸಚಿವ ಸಂಪುಟದ ಎಲ್ಲ ಸಚಿವರುಗಳು, MLAಗಳು ಎಲ್ಲ ಬಂದು ಮುತ್ತಿಗೆ ಹಾಕಿದ್ರು ನನಗೆ, ಹೌದಾ? ನಾನು ಅವತ್ತೇ ಗೆದ್ದು ಹೋಗಿದ್ದೆ. ನನ್ನ ಚಿಹ್ನೆ ಸ್ವಲ್ಪ ತಪ್ಪಾಯಿತು. ನಾನು TV ತಗೊಂಡಿದ್ದೆ, ಪಕ್ಕದ ಸೂಟ್ ಕೇಸ್ ಅಂತ ಒಬ್ಬರು ಯಾರು ಹಾಕ್ಬಿಟ್ಟು ಸೂಟ್ ಕೇಸ್ಗೆ 4.5 ಸಾವಿರ ಹುಟ್ಟುಬಿದ್ದು ಪಕ್ಕದ್ದು.
ನಾನು ಉದ್ದಾಗಿ ಹಾಜರಾಗಿ ನನ್ನ ಚಿಹ್ನೆಯನ್ನು ತಗೊಂಡಿದ್ದೇನೆ ತೋಟ ತೆಂಗಿನ ತೋಟ ಅದು ಕಲ್ಪವೃಕ್ಷಗಳು ಆ ಸಂಕೇತ ನಮಗೆ ಭಾಳ ಮುಖ್ಯ ಇದೆ ಆ ಕಾರಣಕ್ಕೆ ನಾನು ನನ್ನ ಕ್ರಮ ಸಂಖ್ಯೆ 11 ಇದೆ ಕೊನೆಯದಾಗಿ ಕೊನೆಯ ಸಂಖ್ಯೆ ಇದೆ ನನ್ನ ಈಗ ಹೇಳಿ ಏನು ಹೇಳಬೇಕು ನಮ್ಮ ಕ್ಷೇತ್ರದ ಜನಕ್ಕೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕಾಗಿದೆ ಹೌದಾ ಏನು 3 ಯೋಜನೆಗಳಿದ್ದಾವೆ ಅದನ್ನ ಅತ್ಯಂತ ತ್ವರಿತಗತಿಯಲ್ಲಿ ಆ ಯೋಜನೆಗಳು ಜಾರಿಗೆ ಬರಬೇಕಾಗಿದೆ ಮೂರು ಸಂಖ್ಯೆ ಮೂಲಭೂತ ಸೌಲಭ್ಯಗಳು ಭಾಳಷ್ಟು ಇದ್ದಾವೆ ರಸ್ತೆ ಇರ್ಬೋದು ಕುಡಿಯುವ ನೀರಿನಿರ್ಬೋದು ಶಾಲಾ ಕಾಲೇಜು ಇರ್ಬೋದು ಹೌದಾ ಇಂಥದ್ದೆಲ್ಲವೂ ನಾವು ಆದ್ಯತೆ ಮೇರೆಗೆ ಮಾಡ್ತಕ್ಕಂಥ ಕೆಲಸ ನಾನು ಮುಂದೆ ಮಾಡ್ತೇನೆ ನಿಮ್ಮ ಆಶೀರ್ವಾದ ಮಾಡಿ ಇವತ್ತೆಲ್ಲ ಮುಂದೆ ಸರ್ಕಾರಗಳು ಯಾವುದಾದ್ರೂ ಬರ್ಬೋದು ಸರ್ಕಾರ ಜೊತೆಗೆ ಕೈ ಜೋಡಿಸಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸ ನಾನು ಮಾಡ್ತೀನಿ ಸರಿ ಕಾಂಗ್ರೆಸ್ ನಿಮ್ಗೆ ನೇರ ಆರೋಪ ಮಾಡಿದ್ದಾರೆ ಒಂದಷ್ಟು ಹಣದ ಅಮಿಷ ಒಡ್ಡಿದ್ರು ಒಕ್ಕಲು ಜಾಸ್ತಿ ಕೇಳಿದಿರೋ ಇಲ್ಲ ಅಂದ್ರೆ ಅವ್ರು ವಾಪಸ್ ತಗೊಂಡು ಕಾಂಗ್ರೆಸ್ ಸಪೋರ್ಟ್ ಮಾಡಿದ್ರು ಆರೋಪ ಮಾಡ್ತಿದ್ದಾರೆ ಶುದ್ಧ ಸುಳ್ಳು ಬೈರತಿ ಸುರೇಶ್ವರ್ ಕರೆದಿದ್ರು ಕಾಂಗ್ರೆಸ್ ಕಡೆಯಿಂದ ಸಿದ್ದರಾಮಯ್ಯ ಅವರು ಆಪ್ತರು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಮಾಡಿಲ್ಲ ಜಾಸ್ತಿ ಆರೋಪ ನಾನು ನಂದು ಸ್ವಾಭಿಮಾನ ಇದೆ ನನಗೆ ನಾನು ಹಂಗೆ ಇದ್ದಿದ್ರೆ ಹಿಂದೆ ಹೇಳಿದ್ರು ಸಣ್ಣದು ಹಿಂದಿನ ಮಾಜಿ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವ್ರ ಮನೆಯಲ್ಲಿ ನನಗೆ ಒಂದು ಮಾತುಕತೆ ಆಗಿತ್ತು ನಾನು ಬಿ ಜೆ ಪಿಗೆ ಇದ್ದಾಗ ಇಂಡಿಪೆಂಡೆಂಟ್ ನಿಂತ್ಕೊಂಡು ಅನ್ನೋ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಒಂದು ಮಾತುಕತೆ ಆದಾಗ ಅವರು ನಾನು ಇನ್ನೂ ಒಂದು ಇಬ್ಬರು ಇದ್ದರು ಹೆಸರು ಹೇಳೋದು ಬೇಡ ಅವ್ರು ಸಂಸದರು 4 ಜನ ಮಧ್ಯೆ ಒಂದು ಒಪ್ಪಂದ ಮಾಡ್ಕೊಬೇಕಂತ ಕರೆದಿದ್ದು ನಾನು ಒಪ್ಪಂದ ಅವ್ರೇನು ಕೇಳಿದ್ರು ನಾನೇ ಕೇಳಿದೆ ಏನಪ್ಪ ನಿಂದು ಸರ್ ನನಗೆ ಬಿ ಫಾರಂ ಬೇಕು ಬಿ ಫಾರಂ ಕೊಡಲ್ಲ ನನ್ನಲ್ಲಿ ಮಾತಾಗಿಬಿಟ್ಟಿದೆ ಬಿ ಫಾರಂ ಕೊಡಲ್ಲ ಸರ್ ಅದು ಬಿಟ್ಟು ನಾನು ಇನ್ನೇನನ್ನ ಕೇಳು ಅಂತೇಳಿ ಯಡಿಯೂರಪ್ಪ ಹೇಳಿದ್ರು ಸರ್ ನಾನು ರಾಜ್ಯದ ಮುಖ್ಯಮಂತ್ರಿ ಅಪ್ಪ ನಾನು ನೀನು ಕೇಳು ನಾನು ಕೊಡ್ತೀನಿ ಅಂತ ಸರ್ ನಾನು ಅದೇನು ಬೇಡ ಸರ್ ನನಗೆ ನನಗೆ ಸ್ವಲ್ಪ ಹೋದಿದ್ದೀನಿ 1400 ಓಟ್ ಹೋದಿದ್ದೀನಿ 2008 ಪಕ್ಷ ಸಂಘಟನೆ ಮಾಡಿದ್ದೀನಿ ನನಗೆ ಬಿ ಫಾರಂ ಕೊಡಿ ಅಂತ ಏ ನಿನಗೆ ಆಗಲ್ಲ ಸಾಯಂಕಾಲ ಬಾ ಅಂತ ಇವ್ರು ಇನ್ನಿಬ್ರು ಸಂಸದರಲ್ಲಿ ಬೈದರು ನನಗೆ ಏನಪ್ಪ ನೀನು ದಡ್ಡದೇ ಹೋಗು ನೀನು ಅಂತ ಮುಖ್ಯಮಂತ್ರಿ ಕೇಳಿದಾಗ ಏನೋ ಕೇಳಬೇಕಿಲ್ಲ ನೀನು ಅಂತ ಅಂಥ ಒತ್ತಡ ಮೊನ್ನೆನೂ ಇತ್ತು ನನಗೆ ಒತ್ತಡ ಇತ್ತು ಅದು ಹೆಸರು ಹೇಳಲ್ಲ ಅದು ನಾನು ಉದಾಹರಣೆ ಕೊಟ್ಟಿದ್ದೀನಿ